For second PUC complete board course, join Shardhi PCM 2025 available on Physics Pep Talk app. Fifth question: sine of AX plus B divided by cos of CX plus D. So, the question is first step: y is equal to sine of AX plus B divided by cos of CX plus D. ನೋಡಿ ಇದನ್ನು ನೋಡಿದ್ರೆ ನಮಗೇನಂತ ಅನಿಸುತ್ತೆ ದಿಸ್ ಇಸ್ ಆಫ್ ದ ಫಾರಮ್ ವೈ ಈಸ್ ಈಕ್ವಲ್ ಟು ಯು ಬೈ ವಿ ಫಾರ್ಮೆಟಲ್ಲಿ ಇದೆ ಅಲ್ವಾ ಸೊ ಈ ಥರ ಇದ್ದರೆ ಯು ಬೈ ವಿ ಫಾರ್ಮೆಟಲ್ಲಿ ಇದ್ದರೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ವೈ ಡ್ಯಾಶ್ನ ಯಾವ ಥರ ಬರೀಬೇಕು ಅಂತ ಹೇಳಿಕೊಟ್ಟಿದ್ದೆ ದಟ್ ಈಸ್ ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್ ಸೊ ಇದು ಒಂದು ಡಿಫ್ರೆನ್ಸಿಯೇಷನ್ದು ಪ್ರಾಪರ್ಟೀಸಲ್ಲಿ ನಾನು ಹೇಳಿಕೊಟ್ಟಿದ್ದೆ ಕರೆಕ್ಟ್ ಅಲ್ವಾ ಸೊ ಹಾಗಾದರೆ ಫಸ್ಟ್ ಸ್ಟೆಪ್ಪು ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ನಾನು ಐ ವಿಲ್ ಅಸ್ಯೂಮ್ ದಟ್ ಲೆಟ್ ಯು ಇಸ್ ಈಕ್ವಲ್ ಟು ಇದನ್ನು ಯು ಅಂತ ಕನ್ಸಿಡರ್ ಮಾಡ್ತೀನಿ ಇದನ್ನು ವಿ ಅಂತ ಕನ್ಸಿಡರ್ ಮಾಡ್ತೀನಿ ಆವಾಗಲೇ ತನಕ ನನಗೆ ಆನ್ಸರ್ ಬರೋದು ಸೊ ಯು ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಕನ್ಸಿಡರ್ ಮಾಡ್ತೀನಿ ಓಕೆನಾ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಲ್ವಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಯು ಡ್ಯಾಶ್ ವಿಲ್ ಬಿ ಡಿ ಬೈ ಡಿ ಎಕ್ಸ್ ಆಫ್ ಸೊ ಸ್ಟೆಪ್ ವೈಸೇ ಮಾಡಿ ತೋರಿಸ್ತೀನಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನೋಡಿ ಇದು ಜಸ್ಟ್ ಇಂಟರ್ಮಿಡಿಯೇಟ್ ಸ್ಟೆಪ್ಪು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇದು ಇದೇ ಥರ ಕೊಟ್ಟಿದ್ದರು ಆದರೆ ಇಲ್ಲಿ ಇದು ಇದು ಜಸ್ಟ್ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಅಷ್ಟೇ ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನನಗೆ ಗೊತ್ತು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಆಲ್ವೇಸ್ ಕಾಸ್ ಎಕ್ಸ್ ಅಂತ ಗೊತ್ತು ಅಲ್ವಾ ಆದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಎ ಎಕ್ಸ್ ಪ್ಲಸ್ ಬಿ ಅಂತಿದೆ ಸೊ ಆನ್ಸರ್ ಏನಾಗಬೇಕು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಸೊ ಇಲ್ಲಿಗೆ ನಿಲ್ಲಿಸ್ಬೇಕಂತ ಕೇಳಿದ್ರೆ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋರು ಯಾರು ಸೊ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಯಿತಾ ಇದು ನೋಡಿ ಯು ಪ್ಲಸ್ ವಿ ಫಾರ್ಮೆಟಲ್ಲಿ ಇದೆ ಸೊ ಅದು ಯಾವ್ಯಾವ ಟೈಪ್ ಇದೆಯೋ ಎಲ್ಲದು ಹಾಗೇ ನಾವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಅದೇನೇನು ಪ್ರಾಪರ್ಟೀಸ್ ಯೂಸ್ ಮಾಡಬೇಕು ಹಾಗೆ ಸೊ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಸೊ ಬಿ ಅನ್ನೋದು ಒಂದು ಕಾನ್ಸ್ಟೆಂಟು ಸೊ ಅದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ನನಗೆ ಆನ್ಸರು ಝೀರೋ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಎ ಅನ್ನೋದು ಒಂದು ಕಾನ್ಸ್ಟೆಂಟು ಹಾಗಾಗಿ ನಾನು ಇದನ್ನು ಈ ಟರ್ಮ್ನ ಏನಂತ ಬರ್ಕೊಳ್ಬೇಕು ಅಂದರೆ ಎ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಆಯಿತಾ ಏನ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆಚೆ ಬರ್ಕೋತೀನಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ದ ಆನ್ಸರ್ ಇಸ್ ಒನ್ ಸೊ ಈ ಟರ್ಮು ಎ ಇಂಟು ಒನ್ ಅಂತ ಆಗುತ್ತೆ ಸೊ ದ ಆನ್ಸರ್ ಇಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಇದು ಇದು ಏನು ಆಚೆ ಬರ್ಕೋತೀನಿ ಫಸ್ಟ್ ಕಾನ್ಸ್ಟೆಂಟ್ ಅಂತ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒನ್ ಆಗುತ್ತೆ ಸೊ ಹಾಗಾದರೆ ಯು ಡ್ಯಾಶ್ ವ್ಯಾಲ್ಯೂ ಏನಾಯಿತು ಅಂತ ಹೇಳಿದ್ರೆ ಎ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಆಗುತ್ತೆ ಸೊ ದಿಸ್ ಇಸ್ ದ ಆ್ಯನ್ಸರ್ ಆಫ್ ಯು ಡ್ಯಾಶ್ ಆಯಿತಾ ಬರೀ ನನಗೆ ಯು ಡ್ಯಾಶ್ ದ ಆನ್ಸರ್ ಬಂತು ಇಷ್ಟೇ ಅಲ್ಲ ಆನ್ಸರು ನನಗೆ ಕ್ವಶನನ್ನೇ ಯು ಬೈ ವಿ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ಸೊ ಬರೀ ಯೂನ ಇದನ್ನಂತ ಕನ್ಸಿಡರ್ ಮಾಡಿ ಇದ್ರ ಡ್ಯಾಶ್ ಕಂಡು ಹಿಡಿದೆ ನಾನು ಫೈನಲ್ ಆನ್ಸರ್ನ ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೀಬೇಕು ಆವಾಗ ನನಗೆ ಆನ್ಸರ್ ಬರೋದು ಆಯಿತಾ ಈಗ ನೆಕ್ಸ್ಟ್ ವಿನ ಕನ್ಸಿಡರ್ ಮಾಡಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೇ ಇಲ್ಲ ನಾನು ಇನ್ನು ಅಲ್ವಾ ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಕನ್ಸಿಡರ್ ಲೆಟ್ ವಿ ಇಸ್ ಈಕ್ವಲ್ ಟು ಇದು ವಿ ಅಂತ ಕನ್ಸಿಡರ್ ಮಾಡ್ತೀನಿ ದ್ಯಾಟ್ ಇಸ್ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಯಿತಾ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಯಿತಾ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಆಲ್ವೇಸ್ ಮೈನಸ್ ಸೈನ್ ಎಕ್ಸ್ ಅಲ್ವಾ ಆದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ ನನಗೆ ಇದಿದೆ ರೈಟ್ ಸೊ ಇವಾಗ ಏನಾಗುತ್ತೆ ಮೈನಸ್ ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಸಿ ಎಕ್ಸ್ ಪ್ಲಸ್ ಡಿ ಅಂತಿದೆ ಇಲ್ಲಿಗೆ ನಿಲ್ಲಿಸ್ಬೇಕಾ ಖಂಡಿತ ಇಲ್ಲ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ದಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಸೊ ಇಲ್ಲಿ ನೋಡಿ ಇದು ಅಷ್ಟೇ ಯು ಪ್ಲಸ್ ವಿ ಫಾರ್ಮೆಟಲ್ಲಿದೆ ಇಲ್ಲೂ ಅದೇ ಸ್ಟೆಪ್ಪನ್ನು ಅಪ್ಲೈ ಮಾಡ್ತೀನಿ ಮೈನಸ್ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಡಿ ಸೊ ಡಿ ಅನ್ನೋದು ಒಂದು ಕಾನ್ಸ್ಟೆಂಟು ಅದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಝೀರೋ ಬರುತ್ತೆ ಸಿ ಅನ್ನೋದು ಒಂದು ಕಾನ್ಸ್ಟೆಂಟು ಸೊ ಅದನ್ನು ಆಚೆ ತಗೊಂಡು ಇಲ್ಲಿ ಬರ್ಕೋತೀನಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒನ್ ಆಗುತ್ತೆ ಸೊ ಬರೀ ಸಿ ಅಂತ ಉಳ್ಕೋತು ಸೊ ವಿ ಡ್ಯಾಶ್ ವ್ಯಾಲ್ಯೂ ಏನಾಯ್ತು ಹಾಗಾದರೆ ಸೊ ಮೈನಸ್ ಸಿ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬಂತು ನೋಡಿ ಯು ಬೈ ವಿ ಫಾರ್ಮೆಟಲ್ಲಿ ಕೊಟ್ಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡ್ಯಾಶ್ ಬರುತ್ತೆ ಅದನ್ನು ಈ ಫಾರ್ಮೆಟಲ್ಲಿ ಬರೀಬೇಕು ಅಂತ ಗೊತ್ತು ನನಗೆ ವಿ ವ್ಯಾಲ್ಯೂ ಗೊತ್ತು ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಿ ಯು ಡ್ಯಾಶ್ ವ್ಯಾಲ್ಯೂ ಗೊತ್ತು ಅದನ್ನು ಕಂಡು ಇಟ್ಕೊಂಡಿದ್ದೀನಿ ಯು ವ್ಯಾಲ್ಯೂ ಗೊತ್ತು ಅದು ಇಲ್ಲಿ ಬರ್ಕೊಂಡಿದ್ದೀವಿ ವಿ ಡ್ಯಾಶ್ ವ್ಯಾಲ್ಯೂದು ಗೊತ್ತು ಅದನ್ನು ಇಲ್ಲಿ ತನಕ ಬರ್ಕೊಂಡಿದ್ದೀವಿ ಇವಾಗ ಈ ಹೋಲ್ ಟರ್ಮ್ದು ಡಿಫ್ರೆನ್ಸಿಯೇಷನ್ ಆನ್ಸರ್ ಏನಂತ ಬರಬೇಕು ಅಂತ ಕೇಳಿದ್ರೆ

ಸೊ ವಿ ಡ್ಯಾಶ್ ಅಂದರೆ ಮೈನಸ್ ಸಿ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಕರೆಕ್ಟಾ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಸೊ ವಿ ಅಂದರೆ ಏನು ಇದು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ದ ಹೋಲ್ ಸ್ಕ್ವೇರ್ ಏನಿಲ್ಲ ಈ ಪ್ರಾಪರ್ಟಿಗೆ ಎಲ್ಲ ನಾವು ಏನೇನು ಕಂಡು ಇಟ್ಕೊಂಡಿದ್ನೋ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಈ ಸ್ಟೆಪ್ಸ್ನೆಲ್ಲ ಬಿಡಿಸಿ ಬಿಡಿಸಿ ಬರಿತಾಯಿದ್ದೀನಿ ಆಯಿತಾ ಅಂದರೆ ನಾನು ಡೈರೆಕ್ಟಾಗಿ ನನಗೆ ಈ ಫಾರ್ಮ್ಯಾಟ್ ಗೊತ್ತಲ್ಲ ಡೈರೆಕ್ಟಾಗಿ ಇಲ್ಲೇ ಒಂದೇ ಸ್ಟೆಪ್ಪಲ್ಲೂ ಬೇಕಾದರೆ ಆ್ಯನ್ಸರ್ ಬರೆದು ತೋರಿಸಬಹುದು ಇದನ್ನು ಆಯಿತಾ ಆದರೆ ಅದು ಸಿಟಿಲಿ ಮಾತ್ರ ಈಗ ನಿಧಾನಕ್ಕೆ ಕಲ್ತ್ಕೊಳ್ಳೋಣ ಇವತ್ತಿನ್ನೂ ಫಸ್ಟ್ ಸ್ಟೆಪ್ಪಲ್ಲಿದ್ದೀವಿ ಫಸ್ಟ್ ಸ್ಟೆಪ್ಪಲ್ಲೇ ನಾವು ಪ್ರೋ ಲೆವೆಲಲ್ಲೆಲ್ಲ ಬರಿಯಕ್ಕೆ ಹೋಗ್ಬಾರ್ದು ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಕಲ್ತ್ಕೊಂಡ್ರೇ ನಮಗೆ ಒಳ್ಳೇದು ಆಯಿತಾ ಸೊ ಇವಾಗ ಇಷ್ಟೇನ ಆ್ಯನ್ಸರು ಇದು ಇಷ್ಟೇ ಬೇಕಾದರೆ ಆ್ಯನ್ಸರು ಅಂತ ಬರಿಬೋದು ಬೇಕಾದರೆ ಆಯಿತಾ ಆದರೆ ನಿಮಗೆ ಯಾವುದಾದ್ರೂ ಎನ್ ಸಿ ಆರ್ ಟಿ ಸೊಲ್ಯೂಷನನ್ನು ಚೆಕ್ ಮಾಡಿದ್ರೆ ಈ ಆನ್ಸರ್ ಇರೋದಿಲ್ಲ ಯಾಕೆ ಗೊತ್ತಾ ಅವರು ಇನ್ನೂ ಸಬ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ ಅವರು ಏನು ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನೋಡಿ ಇದು ಒಂದು ಟರ್ಮು ಐ ಆಮ್ ಮೈನಸಿಂಗ್ ದಿಸ್ ವಿತ್ ದಿಸ್ ಟರ್ಮ್ ಸೊ ದಿಸ್ ಇಸ್ ಆಫ್ ದ ಫಾರ್ಮ್ಯಾಟ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಸಿ ಎ ಮೈನಸ್ ಬಿ ಡಿವೈಡೆಡ್ ಬೈ ಸಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಬೈ ಸಿ ಮೈನಸ್ ಬಿ ಬೈ ಸಿ ಸೊ ಈ ಥರ ಮಾಡಿ ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ ಸೊ ಈ ಹೋಲ್ ಟರ್ಮನ್ನ ಎ ಅಂತ ಕನ್ಸಿಡರ್ ಮಾಡಿ ಅದನ್ನು ಇದರಿಂದ ಡಿವೈಡ್ ಮಾಡ್ತೀನಿ ಮೈನಸ್ ದಿಸ್ ಹೋಲ್ ಟರ್ಮ್ ಬೈ ದಿಸ್ ಮಾಡ್ತೀನಿ ಆವಾಗ ನನಗೆ ನಿಮಗೆ ಎನ್ ಸಿ ಆರ್ ಟಿ ಸೊಲ್ಯೂಷನನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ ಸೊ ನ್ಯೂಮರ್ ರೇಟ್ರಲ್ಲಿ ಏನಿದೆ ನೋಡಿ ಸೊ ಎ ಎನ ಬರ್ಕೋತೀನಿ ಫಸ್ಟು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ

ಪ್ಲಸ್ ಡಿ ದ ಹೋಲ್ ಸ್ಕ್ವೇರ್ ಆಯಿತಾ ಇವಾಗ ನೋಡಿ ಈ ಫಸ್ಟ್ ಟರ್ಮಲ್ಲಿ ನೋಡಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಒಂದು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹೋಯ್ತು ಆಯಿತಾ ಇವಾಗ ಉಳಿದಿರೋದೇನು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಸೊ ಇವಾಗ ಏನು ಅಂತ ಬರಿತೀನಿ ಇದನ್ನು ವೈ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಇದೆ ಇಂಟು ಒನ್ ಬೈ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರ್ಕೋತೀನಿ ಸೊ ಇದನ್ನು ಇಲ್ಲೇ ಬರೀತಾ ಇಲ್ಲ ಇದನ್ನು ನಾನು ಒನ್ ಬೈ ದಿಸ್ ಮಚ್ ಅಂತ ಬರ್ಕೋತಾ ಇದ್ದೀನಿ ಆಯಿತಾ ಪ್ಲಸ್ ಸಿ ಇಂಟು ನೋಡಿ ಇಲ್ಲಿ ಯಾವ ಥರ ಬರ್ಕೋತೀನಿ ಅಂದರೆ ಕ್ಯಾನ್ ಐ ರೈಟ್ ಕಾಸ್ ಸ್ಕ್ವೇರ್ ಎಕ್ಸ್ ಆಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರ್ಕೊಳ್ಬೋದಲ್ವಾ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಸೊ ಇದನ್ನು ಆ ಥರ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ ನೋಡಿ ಆಗುತ್ತೆ ಅಂದರೆ ಇಂಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಓಕೆನಾ ಇಂಟು ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಡಿವೈಡೆಡ್ ಬೈ ಇದನ್ನು ಕಾಸೆಕ್ಸ್ ಇಂಟು ಕಾಸೆಕ್ಸ್ ಅಂತ ಬರೀತೀನಲ್ಲ ಕಾಸ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಒನ್ ಬೈ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರ್ಕೋತೀವಿ ಏನಿಲ್ಲ ಇದನ್ನು ಸ್ಪ್ಲಿಟ್ ಮಾಡಿ ಇದ್ರ ಜ ಇದ್ರ ಡಿನಾಮಿನೇಟ್ರಲ್ಲೊಂದು ಬರೆದೆ ಇಂಟು ಒನ್ ಬೈ ಸಮ್ಥಿಂಗ್ ಅಂತ ಬರೆದೆ ಆಯಿತಾ ಈಗ ಒನ್ ಬೈ ಕಾಸ್ ಎಕ್ಸ್ ಅಂದರೆ ಎಷ್ಟು ಒನ್ ಬೈ ಕಾಸೆಕ್ಸ್ ಇಸ್ ನಥಿಂಗ್ ಬಟ್ ಸಿ ಕೆಂಟ್ ಎಕ್ಸ್ ಅಲ್ವಾ 1 by cos x is nothing but secant x so y dash value n i to a cos of ax plus b into 1 by cos x non-nantabaritini secant of x jagadali c x plus d into plus c into sine of a x plus b into nodi sine of c x plus d divided by cos of c x plus d ದಿಸ್ ಇಸ್ ಆಫ್ ದ ಫಾರ್ಮ್ಯಾಟ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬೈ ಕಾಸೆಕ್ಸ್ ಅಂದರೆ ಏನು ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಅಲ್ವಾ ಟ್ಯಾನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಅಗೇನ್ ನೋಡಿ ಒನ್ ಬೈ ಕಾಸ್ ಎಕ್ಸ್ ಇದೆ ಒನ್ ಬೈ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಸಿ ಕೆಂಟ್ ಎಕ್ಸ್ ಸಿ ಕೆಂಟ್ ಆಫ್ ಎಕ್ಸ್ ಜಾಗದಲ್ಲಿ ಸಿ ಎಕ್ಸ್ ಪ್ಲಸ್ ಡಿ ಅಂತಿದೆ ಸೊ ನೀವು ಯಾವುದೇ ಎನ್ ಸಿ ಆರ್ ಟಿ ಸೊಲ್ಯೂಷನ್ಸ್ನ ನೋಡಿದ್ರೆ ಇಲ್ಲಿ ತಂಗ್ ಇದಿರುತ್ತೆ ಆನ್ಸರ್ ಸೊ ನೀವು ಇಲ್ಲಿ ತನಕ ಮಾಡಿದ್ರು ಆನ್ಸರ್ ಈಸ್ ರೈಟ್ ಬಟ್ ನಿಮಗೆ ಯಾವುದಾದ್ರೂ ಆನ್ಸರ್ ಸೊಲ್ಯೂಷನ್ ನೋಡಿದ್ರೆ ಇದು ತೋರಿಸಿದಾಗ ಸರ್ರು ಅರ್ಧಂಬರ್ಧ ಮಾಡಿಸ್ಬಿಟ್ರು ಅಂತ ನಿಮ್ಗೆ ಅನಿಸ್ಬಾರ್ದಲ್ಲ ಏನಿಲ್ಲ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇದೇ ಆನ್ಸರು ಬರುತ್ತೆ ಆಯಿತಾ ಸೊ ನೋಡಿ ಫಸ್ಟ್ ನಿಮಗೆ ಎಲ್ಲಿಂದ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಅಂದರೆ ಯು ಬೈ ವಿ ಫಾರ್ಮ್ಯಾಟ್ ಕೊಟ್ಟಿದ್ದರೆ ನನಗೆ ಆನ್ಸರ್ ಏನು ಬರಬೇಕು ಅನ್ನೋದು ಐಡಿಯಾ ಇರಬೇಕು ಈ ಥರ ಬರಿಬೇಕು ಆ್ಯನ್ಸರ್ನ ಆಯಿತಾ ಪ್ರಾಪರ್ಟೀಸ್ ಗೊತ್ತಿರಬೇಕು ಫಸ್ಟು ಈ ಪ್ರಾಪರ್ಟಿ ಗೊತ್ತಿದ ಮೇಲೆ ನ್ಯೂಮರೇಟನ್ನು ಯು ಅಂತಲೇ ತೊಗೊಳ್ಬೇಕು ಡಿನೋಮಿನೇಟರ್ನ ವಿ ಅಂತಲೇ ತೊಗೊಳ್ಬೇಕು ಆಯಿತಾ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ ಗೊತ್ತಿರಬೇಕು ಸೊ ಈ ಆ್ಯನ್ಸರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ ಆನ್ಸರ್ ಅದಾದ ಮೇಲೆ ಇಫ್ ರಿಕ್ವೈರ್ಡ್ ನೀವು ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿಕೊಂಡು ಆ್ಯನ್ಸರು ಬರೀಬೇಕಾಗತ್ತೆ